ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ಶಾಸಕರ ದಿಢೀರ್ ಭೇಟಿ. ವೈದ್ಯರು ಇಲ್ಲದೆ ಖುದ್ದು ತಾವೇ ಸ್ಟೆತೋಸ್ಕೋಪ್ ಹಿಡಿದ ಶಾಸಕ. ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ಶಾಸಕರು ದಿಢೀರ್ ಅಂತ ಭೇಟಿಯನ್ನ ನೀಡ್ತಾರೆ. ಡಾಕ್ಟರ್ ಆದ್ರೂ ನೆಲಮಂಗಲ ಜೆಡಿಎಸ್ ಶಾಸಕ, ವೈದ್ಯರು ಇಲ್ಲದೆ ಖುದ್ದು ತಾವೇ ಸ್ಟೆತೋಸ್ಕೋಪ್ ಹಿಡಿದಿದ್ದಾರೆ ಶಾಸಕ. ಡಾಕ್ಟರ್ ಆದ ನೆಲಮಂಗಲ ಜೆಡಿಎಸ್ ಶಾಸಕ ಕೆ ಶ್ರೀನಿವಾಸ ಮೂರ್ತಿ ಆಸ್ಪತ್ರೆ ಭೇಟಿಯ ವೇಳೆ ವೈದ್ಯರು ಇಲ್ಲದೇ ಇದ್ದುದನ್ನ ಕಂಡು ಶಾಸಕರು ಕೆಂಡಾಮಂಡಲರಾಗ್ತಾರೆ. ಆಸ್ಪತ್ರೆಗೆ ದಿಢೀರ್ ಅಂತ ಭೇಟಿಯನ್ನ ಕೊಡ್ತಾರೆ. ಈ ಸಂದರ್ಭದಲ್ಲಿ ವೈದ್ಯರು ಯಾರೂ ಕೂಡ ಇರೋದಿಲ್ಲ, ಹಾಗಾಗಿ ಶಾಸಕರೇ ವೈದ್ಯರಾದಂತಹ ಒಂದು ಬೆಳವಣಿಗೆ. ಈ ಹಿಂದೆ ಇದೇ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಕಾರ್ಯನಿರ್ವಹಿಸಿದ್ದ ಶಾಸಕರು ಆಸ್ಪತ್ರೆ ಭೇಟಿಯ ವೇಳೆ ವೈದ್ಯರು ಇಲ್ಲದೇ ಇದ್ದದ್ದನ್ನ ಕಂಡು ಶಾಸಕರು ಕೆಂಡಾಮಂಡಲರಾಗ್ತಾರೆ. ಅಷ್ಟೇ ಅಲ್ಲ, ತಾವೇ ಸ್ವತಃ ಡಾಕ್ಟರ್ ಆಗ್ತಾರೆ. ಡಾಕ್ಟರ್ ಆದ ನೆಲಮಂಗಲ ಜೆಡಿಎಸ್ ಶಾಸಕ ಕೆ ಶ್ರೀನಿವಾಸ ಮೂರ್ತಿ. ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಂತಹ ಬೆಳವಣಿಗೆ ಇದು. ದೃಶ್ಯದಲ್ಲಿ ಗಮನಿಸಬಹುದು, ಡಾಕ್ಟರ್ ಶ್ರೀನಿವಾಸ ಮೂರ್ತಿ ವೈದ್ಯರಿಲ್ಲದೇ ಇದ್ದದ್ದಕ್ಕೆ ತಾವೇ ಸ್ಟೆತೋಸ್ಕೋಪ್ ಅನ್ನ ಹಿಡಿದಿದ್ದಾರೆ ಶಾಸಕ. ಈ ಹಿಂದೆ ಇದೇ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಕಾರ್ಯನಿರ್ವಹಿಸಿರುವಂತಹದ್ದು ಜೆಡಿಎಸ್ ಶಾಸಕ ಕೆ ಶ್ರೀನಿವಾಸ ಮೂರ್ತಿ. ಇವತ್ತು ದಿಢೀರ್ ಅಂತ ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ. ಆಸ್ಪತ್ರೆಯಲ್ಲಿ ಎಲ್ಲವೂ ಸರಿಯಾಗಿದೆಯಾ ಇಲ್ವಾ ಅನ್ನೋದರ ಪರಿಶೀಲನೆ ಮಾಡೋದಕ್ಕೆ ಅಂತ ಆಸ್ಪತ್ರೆಗೆ ಭೇಟಿಯನ್ನ ಕೊಡ್ತಾರೆ. ಈ ವೇಳೆ ವೈದ್ಯರೇ ಇರೋದಿಲ್ಲ, ಡಾಕ್ಟ್ರಿ ಇಲ್ಲದೆ ಶ್ರೀನಿವಾಸ ಮೂರ್ತಿ ಕಂಗಾಲಾಗ್ತಾರೆ, ಕೆಂಡಾಮಂಡಲರಾಗ್ತಾರೆ. ಅಲ್ಲಿ ತಮ್ಮ ಸಿಬ್ಬಂದಿಗಳ ಮೇಲೆ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ, ಯಾಕೆ ವೈದ್ಯರಿಲ್ಲ ಅಂತ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಆದರೆ ಯಾರೂ ವೈದ್ಯರಿರೋದಿಲ್ಲ, ಸ್ವತಃ ತಾವೇ ಡಾಕ್ಟರ್ ಆದಂತಹ ಒಂದು ದೃಶ್ಯವನ್ನು ಗಮನಿಸಬಹುದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜುನಾಥ್, ಏನಿದು ಅಪರೂಪದ ಬೆಳವಣಿಗೆ? ಆಸ್ಪತ್ರೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ವೈದ್ಯರೇ ಇರೋದಿಲ್ಲ, ಯಾಕೆ ಶಾಸಕರ ಒಂದು ಪ್ರಶ್ನೆಗೆ ಏನು ಉತ್ತರ ಬಂತಲ್ಲಿ? ವೀಣಾ, ಏನು ಅಂತ ಹೇಳಿದ್ರೆ, ಬೆಂಗಳೂರು ಗ್ರಾಮಾಂತರದ ನೆಲಮಂಗಲ ಶಾಸಕರಾಗಿರ್ತಕ್ಕಂತ ಶ್ರೀನಿವಾಸ ಮೂರ್ತಿ ಅವರು ಖುದ್ದು ಅವರು ಕೂಡ ವೈದ್ಯರು. ಅವ್ರು ಇವತ್ತು ಹಠಾತ್ತನೆ ಅಂದ್ರೆ ದಿಢೀರ್ನ ಇವತ್ತು ಬಂದಿದ್ದಾನೆ ಸರ್ಕಾರಿ ಆಸ್ಪತ್ರೆ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿಯನ್ನ ನೀಡೋದಕ್ಕೆ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿನ ಅವ್ಯವಸ್ಥೆಯನ್ನ ಕಂಡು ಕೆಂಡಾಮಂಡಲ್ ಹಾಕ್ತಾರೆ. ಇನ್ನು ವೈದ್ಯರಾದ ಇದಾರ ಅಂತ ಹೇಳಿದ್ರೆ ಕೇಳಿದ್ರೆ ಯಾರೂ ಕೂಡ ವೈದ್ಯರಿಂದ ಬಂದೇ ಇರೋದಿಲ್ಲ. ಬೆಳಗ್ಗೆ 11:30 ಆದ್ರೂ ಕೂಡ ವೈದ್ಯರು ಬಂದಿಲ್ಲ ಅಂತಂದ್ರೆ ಇಲ್ಲಿನ ಸ್ಥಿತಿ ಹೇಗಿದೆ, ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಾವೇ ಅವಲೋಕಿಸ್ಕೊಳ್ಬಹುದು. ಇನ್ನು ಯಾವಾಗ ವೈದ್ಯರು ಬಂದಿಲ್ಲ ಇನ್ನೂ ಕೂಡ ಆಸ್ಪತ್ರೆಗೆ ಅಂತ ಹೇಳಂದ್ರು ಕೆಂಡಾಮಂಡಲರಾದಂತ ಏನು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ತಾವೇ ಸ್ಟೆತೋಸ್ಕೋಪ್ ಕೊಂಡಿದ್ದಾನೆ, ಅಲ್ಲಿದ್ದಂತ ಕೆಲವು ರೋಗಿಗಳನ್ನ ಪರೀಕ್ಷೆ ಮಾಡ್ತಾರೆ ಮತ್ತು ಅವರ ಸಮಸ್ಯೆ ಕೂಡ ಆಲೋಚಿಸ್ತಾರೆ. ಅಂದ್ರೆ ಯಾವ ರೀತಿ ಆಡಳಿತ ನಡೀತಿದೆ ನೆಲಮಂಗಲದಲ್ಲಿ ಅನ್ನೋದಕ್ಕೆ ಇದು ಕೈಗನ್ನಡಿಯಾಗಿ ಆಸ್ಪತ್ರೆಗಳು ಕೂಡ ಅಂದ್ರೆ ಇಲ್ಲೊಬ್ಬ ಶಾಸಕರು ವೈದ್ಯರಾಗಿರ್ತಾರೆ, ಯಾವಾಗ ಬರಬಹುದು ಅಥವಾ ಅವರಿಗೆ ಆ ಒಂದು ವೈದ್ಯಕೀಯ ಸಂಬಂಧಪಟ್ಟಂತ ವಿಷಯ ಅವರಲ್ಲಿ ಅನ್ನುವಂತ ಒಂದು ಕಾನ್ಶಿಯಸ್ ಕೂಡ ಇವರಲ್ಲಿ ಆ ಪ್ರಜ್ಞೆ ವೈದ್ಯರಲ್ಲಿ ಇಲ್ಲ. ಇಲ್ಲಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂತ ವೈದ್ಯಾಧಿಕಾರಿಗಳಲ್ಲಿ ಅಂತಂದ್ರೆ ಇನ್ನು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸಬಹುದು, ಇದ್ರ ಬಗ್ಗೆ ನಾನು ಗಂಭೀರವಾಗಿ ಚಿಂತನೆಯನ್ನು ಮಾಡ್ತೀನಿ ಮತ್ತು ಸರ್ಕಾರಕ್ಕೆ ಇದು ಇವರ ಬಗ್ಗೆ ದೂರವನ್ನು ಕೂಡ ನಿಟ್ಟಿನ ತಕ್ಷಣ ಇವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋಂತ ಆಗ್ರಹವನ್ನು ಮಾಡ್ತೇನೆ ಮತ್ತು ನಾನು ಕೂಡಲೇ ಇವರನ್ನು ಅಮಾನತ್ ಮಾಡೋದಕ್ಕೆ ನಾನು ಶಿಫಾರಸ್ಸನ್ನು ಕೂಡ ಮಾಡ್ತೀನಿ ಅಂತ ಹೇಳಿ ಈ ಶ್ರೀನಿವಾಸ್ ತಿಳಿಸಿದ್ದಾರೆ. ಥ್ಯಾಂಕ್ ಯು ಮಂಜುನಾಥ್ ತಮ್ಮ ಮಾಹಿತಿಗಾಗಿ.